ಅಧ್ಯಕ್ಷೆಯನ್ನು ಒಂದು ಗೆದ್ದಿದ್ದೀವಿ ನಾವು, ಎರಡು ಗೆಲ್ಲುತ್ತೆ ಅಂತ ನಾವು 100% ಗ್ಯಾರಂಟಿ ಇತ್ತು. ಒಂದು ಛತ್ತೀಸ್ಗಢ, ಒಂದು ತೆಲಂಗಾಣ. ಒಂದು ತೆಲಂಗಾಣ ನಿರೀಕ್ಷಿತ ಪ್ರಮಾಣದಲ್ಲೇ ರಿಸಲ್ಟು ಬಂತು, ಛತ್ತೀಸ್ಗಢ ಯಾಕೋ ಫೇಲ್ಯೂರ್ ಆಯಿತು. ಮತ್ತು ರಾಜಸ್ಥಾನದಲ್ಲಿ ನಮ್ಮಲ್ಲೇ ಕಿತ್ತಲಾಟ ಆಯ್ತಲ್ಲ, ನಾವು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಧ್ಯಪ್ರದೇಶವು ಶಿವರಾಜ್ ಸಿಂಗ್ ಚೌಹಾಣ್ ಅವರು 15 ವರ್ಷದಲ್ಲಿ 14 ವರ್ಷ ಅವರೇ ಇದ್ದರು. ಅಲ್ಲೂ ಏನಂತ ಒಳ್ಳೆ ಕೆಲಸನೂ ಮಾಡಿರಲಿಲ್ಲ ಅವರು. ಅಲ್ಲೂ ನಮಗೆ ಅವಕಾಶ ಆಗ್ಬೋದು ಅಂದ್ಕೊಂಡ್ವಿ, ಯಾಕೋ ಆಗಲಿಲ್ಲ. ಒಟ್ಟಲ್ಲಿ ಸೋತಿದ್ದೀವಿ, ಒಪ್ಕೊಳ್ತೀವಿ. ಆದರೆ ಇನ್ನೊಂದೇನೆಂದರೆ ಬಿ ಜೆ ಪಿಯವರು ನಾವು ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಕೊಟ್ಟಾಗ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾಯಿದ್ರು. ಅವರು ಬಿ ಜೆ ಪಿಯವರು ಬಿಟ್ಟಿ ಭಾಗ್ಯಗಳು ಅವರು ಎಲ್ಲ ಕಡೆ ಕೂಡ ಕೊಟ್ಟಿದ್ದಾರೆ. ಈ ಬಿಟ್ಟಿ ಭಾಗ್ಯದಿಂದನೇ ಅವರು ಗೆದ್ದಿರಬೇಕು ಅಂತ ಒಂದು ಪ್ರಶ್ನೆ ಕೇಳಬೇಕು ನೀವು ಮಾಧ್ಯಮದವರು ಅವ್ರಿಗೆ. ಮತ್ತು ಜನಕ್ಕೂ ಕೂಡ ಏನಾಗಿದೆ, ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷಕ್ಕೆ ತುಲನೆ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಆಡಳಿತ ಮಾಡ್ತಾ ಇತ್ತು ಒಳ್ಳೆ ಕೆಲಸಗಳನ್ನೇ ಮಾಡಿದೆ. ಕಾಂಗ್ರೆಸ್ನವ್ರಿಗೆ ಸುಳ್ಳು ಹೇಳೋಕ್ಕೆ ಬರಲ್ಲ, ಬಿ ಜೆ ಪಿ ಅವರಿಗೆ ಸುಳ್ಳು ಚೆನ್ನಾಗಿ ಹೇಳ್ತಾರೆ. ಆ ಸುಳ್ಳನ್ನು ಹೇಳಿ 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 ಜನಕ್ಕೆ ಸುಮಾರು 10 ವರ್ಷದಷ್ಟು ಇದು ಮತ ಹಾಕ್ಸ್ಕೊಳ್ತಾನೆ ಇದ್ದಾರೆ. ಈ ಸಲನೂ ಸುಳ್ಳೇ ಅವ್ರು ಹೇಳಿರೋದು ನೋಡಿ, ಬೆಲೆಗಳೆಲ್ಲ ಏರಿಕೆ, ಗ್ಯಾಸು, ಡೀಸೆಲ್ಲು, ಪೆಟ್ರೋಲು, ದಿನನಿತ್ಯದ ಅಗತ್ಯ ವಸ್ತುಗಳು. ಒಂದು ಕಡೆ ರೈತರ ವಿರೋಧಿ ಕಾನೂನುಗಳು, ಕಾರ್ಮಿಕ ವಿರೋಧಿ ಕಾನೂನುಗಳು, ಮಹಿಳೆಯರಿಗೆ ವಿರೋಧಿ ಕಾನೂನುಗಳು, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಆದರೂ ಕೂಡ ಅವ್ರ ಸುಳ್ಳುಗಳು ನಂಬಿ ಜನ ಓಟ್ ಹಾಕಿದ್ದಾರೆ. ಏನೇ ಇರಲಿ, ನಾವು ಈಗ ಸೋತಿದ್ದೀವಿ, ಅದನ್ನು ಪರಾಮರ್ಶೆ ಮಾಡ್ಕೋಬೇಕು.